ಮಾಜಿ ಸಚಿವ ಎಂಬಿ ಪಾಟೀಲ್ ವಿರುದ್ಧ ಗೋವಿಂದ ಕಾರಜೋಳ ಬೆಂಬಲಿಗರು ವಿಜಯಪುರದಲ್ಲಿರುವ ಎಂಬಿ ಪಾಟೀಲ್ ನಿವಾಸಕ್ಕೆ ಮುತ್ತಿಗೆ ಹಾಕಲು ಯತ್ನಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಿಜಯಪುರ ನಗರ ಸೋಲಾಪುರ ರಸ್ತೆಯಲ್ಲಿರುವ ಎಂಬಿ ಪಾಟೀಲ್ ನಿವಾಸಕ್ಕೆ ಸಚಿವ ಗೋವಿಂದ ಕಾರಜೋಳ ವಿರುದ್ಧ ಎಂಬಿ ಪಾಟೀಲ್ ಅಸಂಬದ್ಧ ಪದ ಬಳಕೆ ಮಾಡಿದ್ದಾರೆಂದು ಆರೋಪಿಸಿದರು. ಎಂಬಿ ಪಾಟೀಲ್ ಮನೆಗೆ ಮುತ್ತಿಗೆ ಹಾಕದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ಎಂಬಿ ಪಾಟೀಲ್ ಮನೆಯ ಮುಂದೆ ಬ್ಯಾರಿಕೇಡ್ ಹಾಕಿ ರಸ್ತೆಯನ್ನ ಬಂದ್ ಮಾಡಲಾಗಿತ್ತು. ಇದ್ಯಾಗೂ ಪ್ರತಿಭಟನಾಕಾರರು ಎಂಬಿ ಪಾಟೀಲ್ ಮನೆಗೆ ನುಗ್ಗಲು ಯತ್ನಿಸಿದಾಗ ತಡೆದ ಪೊಲೀಸರು ಹಾಗೂ ಪ್ರತಿಭಟನಾಕಾರರ ನಡುವೆ ವಾಗ್ವಾದ ನಡೆಯಿತು. ಸಮಸ್ತ ಮಾದಿಗ ಕುಲಕ್ಕೆ ಅವಮಾನ ಮಾಡಿದಂಥ ಎಂ ಬಿ ಪಾಟೀಲ್ರು, ಸಾಮಾನ್ಯ ಮಾಜಿ ಡಿ ಸಿ ಎಂ ಸಾಹೇಬರು ಹಾಗೂ ಜಲಸಂಪನ್ಮೂಲ ಸಚಿವರಾದಂಥ ಕಾದ್ಯ ಸಾಹೇಬರ ವಿರುದ್ಧ ಅವ್ಯಾಚ ಶಬ್ದಗಳಿಂದ ನಿಂದನೆ ಮಾಡಿರ್ತಕ್ಕಂಥ ಎಂ ಬಿ ಪಾಟೀಲ್ ವಿರುದ್ಧ ಇವತ್ತಿನ ಪ್ರತಿಭಟನೆ ಮಾಡ್ತಾ ಇದ್ವಿ. ಎಂ ಬಿ ಪಾಟೀಲ್ರು ದಲಿತರ ಬಗ್ಗೆ ಅವ್ಯಾಚ ಶಬ್ದಗಳನ್ನು ನಿಂದಿಸಬಾರ್ದು, ದಲಿತರ ಕಂಡ್ರೆ ಆಗ್ತಾ ಇಲ್ಲ. ಯಾಕಂತ ಕೇಳಿದ್ರೆ ದಲಿತರು ಒಬ್ಬ ರಾಜ್ಯದಲ್ಲಿ ಉಪಮುಖ್ಯಮಂತ್ರಿ ಆದಂಥ ಜಿಲ್ಲೆ ಬಿಜಾಪುರ ಜಿಲ್ಲೆ ಆಗಿದ್ದ ಕಾರಣ ಅವರು ದಲಿತರನ್ನು ಸಹಿಸ್ಕೊಳಕ್ಕೆ ಆಗ್ತಾ ಇಲ್ಲ ಅಂತಕ್ಕಂಥ ಮಾತನ್ನು ಈ ದಲಿತರ ಮೂಲಕ ನಾವು ಹೇಳ್ತಾ ಇದ್ವಿ. ಎಂ ಬಿ ಪಾಟೀಲ್ರ ಮನೆಗೆ ಇವತ್ತಿಂದ ನಾವು ದಲಿತ ಮುಖಂಡರು ದಲಿತ ಕಾರ್ಯಕರ್ತರು ಎಲ್ಲರೂ ಸೇರಿಕೊಂಡು ಎಂ ಬಿ ಪಾಟೀಲ್ರ ಮನೆಗೆ ಮುತ್ತಿಗೆ ಹಾಕಿದ್ವಿ. ಮುತ್ತಿಗೆ ಹಾಕಿದ ಸಮಯದಲ್ಲಿ ದಲಿತ ಅಲ್ಲಿರ್ತಕ್ಕಂಥ ಪೊಲೀಸ್ ಇಲಾಖೆಯವರಿಗೆ ಮತ್ತು ನಮಗೆ ವಾಗ್ವಾದ ನಡೆದು ಕೂಡ ನಮ್ಮನ್ನು ಅರೆಸ್ಟ್ ಮಾಡಿ ಇವತ್ತು ಅರೆಸ್ಟ್ ಮಾಡಿದ್ದಾರೆ. ತಕ್ಷಣ ನಾವು ಅರೆಸ್ಟ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಅಂಜಲ್ಲ, ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ನಾಳೆನೂ ಕೂಡ ಎಂ ಬಿ ಪಾಟೀಲ್ರು ಕಾರ್ಜಾಳರಿಗೆ ಅವ್ಯಾಚ ಶಬ್ದಗಳು ನಿಂದಿರ್ತಕ್ಕಂಥ ಮಾತನ್ನು ವಾಪಸ್ ತೊಗೊಳ್ಬೇಕು. ಅವ್ರಿಗೇನು ಆ ರೀತಿ ಅವ್ಯಾಚ ಶಬ್ದಗಳು ಮಾಡಿದ್ದಾರೆ ಅದನ್ನು ವಾಪಸ್ ತೊಗೊಳ್ಬೇಕು. ವಾಪಸ್ ತೊಗೊಂಡು ಹೋದರೆ ನಾವು ಇಡೀ ಜಿಲ್ಲಾದ್ಯಂತ ಕರ್ನಾಟಕದ್ಯಂತ ದಲಿತ ಹೋರಾಟ ಒಂದು ಉಗ್ರವಾದಂಥ ಪ್ರತಿಭಟನೆ ಮಾಡಲಿಕ್ಕೆ ನಾವು ಹಿಂಜರಿಯಲ್ಲ. ಶ್ರೀ ಸಾಯಿ ಲಕ್ಷ್ಮಿ ಜ್ಯೋತಿಷಾಲಯ, ಪಂಡಿತ್ ರಾಘವೇಂದ್ರ ಗುರುಜಿ ಪ್ರಖ್ಯಾತ ಜ್ಯೋತಿಷರು ನಿಮ್ಮ ಜೀವನದ ಪರಿಸ್ಥಿತಿಯನ್ನ ಬದಲಾವಣೆ ಹಾಗೂ ಸಂಪೂರ್ಣ ಪರಿಹಾರ ಶತಸಿದ್ಧ. ದುಷ್ಟ ಅಗೋಚರ ಶಕ್ತಿಗಳು ಆಡಿಸುವ ಆಟದಿಂದ ಮನುಷ್ಯನು ತಾನು ಬಯಸಿದ್ದನ್ನು ಹೊಂದಲಾರ. ಬಯಸಿದ ಸುಖ ಜೀವನವನ್ನು ಸಾಧಿಸಲು ಸಿದ್ಧಿ ಸಾಧಕರ ಸಹಕಾರ ನಿಮ್ಮ ಜೀವನಕ್ಕೆ ಪ್ರಮುಖವಾದುದು. ವೀಕ್ಷಕರೇ, ಶತಮಾನದ ಇತಿಹಾಸದ ಉದ್ದಕ್ಕೂ ಸಮಸ್ಯೆಗಳ ಸಂಘರ್ಷದ ನಡುವೆ ಮನುಷ್ಯನಲ್ಲಿ ಭರವಸೆಯಾಗಿ ಉಳಿದದ್ದು ನಮ್ಮ ಜ್ಯೋತಿಷ್ಯ ಶಾಸ್ತ್ರ. ವ್ಯಾಪಾರ, ವಿದ್ಯೆ, ಆರೋಗ್ಯ, ಕುಟುಂಬ ಕಲಹ, ಆಸ್ತಿಯಲ್ಲಿ ತೊಂದರೆ, ಸಾಲಬಾಧೆ, ಸ್ತ್ರೀ ಪುರುಷರ ಪ್ರೇಮ, ಮದುವೆಯಲ್ಲಿ ಅಡೆತಡೆ, ವಿದೇಶ ಪ್ರಯಾಣ, ಮಾಟಾಮಂತ್ರ ಹಾಗೂ ನಿಮ್ಮ ಜೀವನದ ಯಾವುದೇ ಗುಪ್ತ ಕಠಿಣ ಸಮಸ್ಯೆಗಳಿಗೆ ಫೋನಿನ ಮೂಲಕ ಅಲ್ಲಿ ಪರಿಹಾರ. ನಿಮ್ಮ ಎಲ್ಲಾ ಸಮಸ್ಯೆಗಳು ಫೋನಿನ ಮುಖಾಂತರ ಪರಿಹರಿಸುತ್ತಾರೆ. ಸಂಪರ್ಕಿಸಿ 9008733217. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ ಎಫ್ಎಂ ನ್ಯೂಸ್ ಕನ್ನಡ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.